ಪುನೀತ್ ನಿವಾಸಕ್ಕೆ ತೆಲುಗು ನಟ ಅಕ್ಕಿನೇನಿ ನಾಗಾರ್ಜುನ್ ಭೇಟಿ ನೀಡಿದ್ದಾರೆ. ಅಪ್ಪು ಕುಟುಂಬ ಸದಸ್ಯರಿಗೆ ನಾಗಾರ್ಜುನ್ ಸಾಂತ್ವನ ಹೇಳಿದ್ದು ಸದಾಶಿವನಗರದ ಪುನೀತ್ ನಿವಾಸಕ್ಕೆ ಆಗಮಿಸಿದ್ದಾರೆ. ಪುನೀತ್ ನಿವಾಸಕ್ಕೆ ತೆಲುಗು ನಟ ಅಕ್ಕಿನೇನಿ ನಾಗಾರ್ಜುನ ಭೇಟಿ. ಅಪ್ಪು ಕುಟುಂಬ ಸದಸ್ಯರಿಗೆ ನಾಗಾರ್ಜುನ್ ಸಾಂತ್ವನ ಹೇಳಿದ್ದು ಸದಾಶಿವನಗರದ ನಿವಾಸಕ್ಕೆ ಬಂದಿದ್ದ. ಅಕ್ಕಿನೇನಿ ನಾಗಾರ್ಜುನ್ ನಿವಾಸಕ್ಕೆ ಬರ್ತಾ ಇದ್ದಾರೆ. ಪುನೀತ್ ಅವರ ನಿವಾಸಕ್ಕೆ, ಸದಾಶಿವನಗರದಲ್ಲಿರುವ ಪುನೀತ್ ರಾಜ್ಕುಮಾರ್ ನಿವಾಸ ಅವರ ನಿವಾಸಕ್ಕೆ ಬರ್ತಾ ಇರೋ ದೃಶ್ಯ ಇದು. ಪುನೀತ್ ರಾಜ್ಕುಮಾರ್ ಭಾರತೀಯ ಚಿತ್ರರಂಗದ ಎಲ್ಲ ನಟರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ರು, ಉತ್ತಮ ಸ್ನೇಹ ಹೊಂದಿದ್ರು. ಅವರ ನಿಧನದಿಂದ ಇಡೀ ಭಾರತೀಯ ಚಿತ್ರರಂಗದ ಗಣ್ಯರು ದಿಗ್ಭ್ರಾಂತರಾಗಿದ್ದಾರೆ. ಅಕ್ಕಿನೇನಿ ನಾಗಾರ್ಜುನ್ ಸದಾಶಿವನಗರದ ಪುನೀತ್ ಅವರ ನಿವಾಸಕ್ಕೆ ಬಂದಿದ್ದಾರೆ, ಕುಟುಂಬಕ್ಕೆ ಸಾಂತ್ವನ ಹೇಳ್ತಿದ್ದಾರೆ. ನಿನ್ನೆ ಶಿವಕಾರ್ತಿಕೇಯನ್ ಬಂದಿದ್ರು ನಿವಾಸದ ಬಳಿಯಿಂದ. ನಮ್ಮ ಪ್ರತಿನಿಧಿ ಮಮತಾ ಇದ್ದಾರೆ. ಮಮತಾ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಂದು ಆಪ್ತ ಬಳಗ ಹೊಂದಿದ್ರು ಪುನೀತ್ ರಾಜ್ಕುಮಾರ್. ಅಂದರೆ ಬಹಳಷ್ಟು ಜನರಿಗೆ ಗೊತ್ತೂ ಇರಲಿಲ್ಲ, ಅಂದರೆ ಇಷ್ಟು ದೊಡ್ಡ ದೊಡ್ಡ ನಟರ ಜೊತೆ ಒಂದು ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಪುನೀತ್ ಅಂತ. ಸ್ನೇಹಜೀವಿ ಹೌದು, ಆದರೆ ಇಷ್ಟು ದೊಡ್ಡ ತಾರಾ ಬಳಗ ಅವರ ಸ್ನೇಹಿತರು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ. ಅವರ ಸಾವು ಇಡೀ ಚಿತ್ರರಂಗ, ಇಡೀ ಭಾರತೀಯ ಚಿತ್ರರಂಗನ ದಿಗ್ಭ್ರಾಂತಿ ಮಾಡಿದೆ. ಸೊ ಅಕ್ಕಿನೇನಿ ನಾಗಾರ್ಜುನ್ ಎಷ್ಟು ಹೊತ್ತಿಗೆ ಬಂದರು ಅಲ್ಲಿ, ಏನು ಹೇಳಿದ್ರು, ಮಾಧ್ಯಮಕ್ಕೆ ಏನಾದರೂ ಪ್ರತಿಕ್ರಿಯೆ ಕೊಟ್ಟರು ಅವರು? ಭಾವನಾ, ಹೌದು, ನಿಜಕ್ಕೂ ಏನು ಅವರ ಒಂದು ಅಕಾಲಿಕ ಮರಣ ಎಲ್ಲರಿಗೂ ಕೂಡ ಶಾಕ್ ನೀಡಿರುವಂತದ್ದು, ಅದರಲ್ಲೂ ಕೂಡ ನಟರಿಗೆ ಪ್ರತಿಯೊಬ್ಬರು ಕೂಡ ಈಗಲೂ ಕೂಡ ಅದನ್ನ ನಂಬಕ್ಕೆ ಸಾಧ್ಯನೇ ಇಲ್ಲ. ಹೌದಾ ಇಂಥದ್ದೊಂದು ಇನ್ಸಿಡೆಂಟ್ ನಡೀತಾ ಅನ್ನುವಂಥದ್ದು ಒಂದು ಈಗಲೂ ಕೂಡ ಅದೊಂದು ಕಾಡ್ತಾ ಇರುವಂಥದ್ದು. ಹಾಗೇನೆ ಒಂದಷ್ಟು ಜನರಿಗೆ ಆ ಸಂದರ್ಭದಲ್ಲಿ ಬರೋದಕ್ಕೆ ಆಗ್ಲಿಲ್ಲ, ಹಾಗಾಗಿ ಇನ್ನೂ ಕೂಡ ಅಭಿಮಾನಿಗಳು ಬರ್ತಾನೆ ಇದ್ದಾರೆ. ಅದರಲ್ಲೂ ಇವತ್ತು 5ನೇ ದಿನದ ಕಾರ್ಯ ಈಗಾಗಲೇ ಏನು ಆಗಿದೆ ಅಂತ, ಈಗಾಗಲೇ ತೆಲುಗು ನಟ ಅಕ್ಕಿನೇನಿ ನಾಗಾರ್ಜುನ ಏನಿದ್ದಾರೆ ಅವರು ಬರೋದಿಕ್ಕೆ ಅಂದ್ರೆ ಅಂತ್ಯ ಸಂಸ್ಕಾರದ ಸಮಯದಲ್ಲೂ ಜೊತೆಗೆ ಅವರ ಪಾರ್ಥಿವ ಶರೀರ ದರ್ಶನವನ್ನು ಪಡೆಯೋದಕ್ಕೂ ಕೂಡ ಅವ್ರಿಗೆ ಆಗಿರ್ಲಿಲ್ಲ. ಹಾಗಾಗಿ ಇವತ್ತು ಅವರು ಏನು 5ನೇ ದಿನದ ಕಾರ್ಯ ಮುಗಿದ ಬಳಿಕ ಸದಾಶಿವನಗರದ ತಮ್ಮ ನಿವಾಸಕ್ಕೆ ಈಗಾಗಲೇ ಬಂದಿದ್ದಾರೆ. ಈಗಾಗಲೇ ಒಂದು 10 ನಿಮಿಷದ ಹಿಂದೆ ಬಂದು ಮನೆ ಒಳಗಡೆ ಕೂಡ ಹೋಗಿದ್ದಾರೆ. ಮನೆಯಲ್ಲಿ ಅಶ್ವಿನಿಯವರು ಇದ್ದಾರೆ, ಪುನೀತ್ ಅವರ ಧರ್ಮಪತ್ನಿ ಆಗಿರುವಂತಹ ಅಶ್ವಿನಿ ಜೊತೆಗೆ ಮಕ್ಕಳು, ಹಾಗೇನೆ ನಟ ಶಿವರಾಜ್ ಕುಮಾರ್ ಅವರು ಕೂಡ ಮನೆಯಲ್ಲಿದ್ದಾರೆ. ಇವರೆಲ್ಲರನ್ನೂ ಕೂಡ ಮಾತನಾಡುವುದಕ್ಕೆ ಜೊತೆಗೆ ಅವರಿಗೆ ಒಂದಷ್ಟು ಸಾಂತ್ವನದ ಮಾತುಗಳನ್ನ ಹೇಳೋದಕ್ಕಂತ ಈಗಾಗಲೇ ಬಂದು ಒಳಗಡೆ ಹೋಗಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಹೋಗ್ತಾ ಇರುವಾಗ ಮಾಧ್ಯಮಕ್ಕೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದ್ರೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಹೊರಗಡೆ ಕೂಡ ಬರ್ತಾರೆ, ಆದ್ರೆ ಅದಾದ ಬಳಿಕ ಏನಾದರೂ ಮಾತನಾಡ್ತಾರ ಅನ್ನೋದನ್ನ ನೋಡ್ಬೇಕಾಗಿದೆ. ಸದ್ಯಕ್ಕಂತೂ ನಾವು ನೋಡ್ತಿದ್ದ ಹಾಗೇನೆ ಇಡೀ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ದೇಶವೇ ಕಣ್ಣೀರು ಹಾಕಿದೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಪುನೀತ್ ಅಂತಂದ್ರೆ ಪ್ರತಿಯೊಬ್ರು ಕೂಡ ನಾವು ಮಾತಾಡ್ತಿರುವಾಗ್ಲೂ ಪ್ರತಿಯೊಬ್ರು ಕೂಡ ಹೇಳ್ತಾ ಇರುವಂತದ್ದು ಒಂದಲ್ಲ ಒಂದು ವಿಚಾರದಲ್ಲಿ ಅವರ ಸಹಾಯ ಇತ್ತು ನಮಗೆ. ಅಂದ್ರೆ ವಿದ್ಯಾಭ್ಯಾಸ ಇರ್ಬೋದು ಅಥವಾ ಮನೆಗೆ ಏನಾದ್ರೂ ಕಷ್ಟ ಅಂತಂದ್ರೆ, ಅದರಲ್ಲೂ ಕೊರೋನಾದಂತಹ ಸಂದರ್ಭದಲ್ಲಿ ತುಂಬಾ ಸಹಾಯವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನ ಪ್ರತಿಯೊಬ್ರು ಕೂಡ ಜ್ಞಾಪಿಸ್ಕೊಂತ ಇದ್ದಾರೆ. ಹಾಗಾಗಿ ಇಡೀ ದೇಶವೇ ಇವತ್ತು ಮಿಡಿದಿದೆ. ಜೊತೆಗೆ ಇವತ್ತು ಹಾಲು ತುಪ್ಪದ 5ನೇ ದಿನದ ಕಾರ್ಯ ಏನು ಇವತ್ತಾಗಿದೆ, ಇನ್ನು 11ನೇ ದಿನದ ಕಾರ್ಯವೂ ಕೂಡ ನಡೆಯಲಿದೆ ಅನ್ನೋದನ್ನ ಈಗಾಗಲೇ ಶಿವರಾಜ್ಕುಮಾರ್ ಅವರು ಕೂಡ ಹೇಳಿದ್ದಾರೆ. ಇಂದಿನಿಂದ ಇವತ್ತು ಸಂಜೆ ಬಳಿಕ ಅಭಿಮಾನಿಗಳಿಗೂ ಕೂಡ ಅವರ ಒಂದು ಏನು ಸಮಾಧಿಯ ಬಳಿಗೆ ಹೋಗೋದಿಕ್ಕೆ ಅವಕಾಶವನ್ನು ಕೂಡ ನೀಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಈಗಾಗಲೇ ಶಿವರಾಜ್ಕುಮಾರ್ ಅವರು ನೀಡಿದ್ದಾರೆ. ಇನ್ನೇನು ಈಗಾಗಲೇ ಅವರ ಮನೆಯ ಬಳಿ ಒಂದಷ್ಟು ಜನ ಬರ್ತಾನೆ ಇದ್ದಾರೆ. ಈಗಾಗಲೇ ನಾಗಾರ್ಜುನ್ ಅವರು ಬಂದಿದ್ದಾರೆ. ಇನ್ನೂ ಕೂಡ ಕೆಲವೊಬ್ರು ಏನು ನಟರು ಬರುವಂತಹ ಸಾಧ್ಯತೆ ಕೂಡ ಇದೆ ಭಾವನಾ. ಎಸ್, ಧನ್ಯವಾದ ಮಮತಾ ನಿಮ್ಮೆಲ್ಲ ಮಾಹಿತಿಗೆ. Thank you.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.